ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬಿಜೆಪಿಯ ಸಮಾವೇಶ ನಡೀತಾ ಇದೆ. ಈಗ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಪ್ರತಾಪ್ ಸಿಂಹ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನ ವೀಕ್ಷಿಸ್ತಾ ಇದ್ದೀನಿ. ಇವತ್ತು ಅಶೋಕಪುರಂನಲ್ಲೂ ಕೂಡ ಎರಡು ಸ್ಟೇಬ್ಲಿಂಗ್ ಲೈನ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಆರು ಜೊತೆಗೆ ಕಡಕೋಳದಲ್ಲಿ ನಮ್ಮಲ್ಲಿ ಏನು TVS ಇದೆ, ITC ಇದೆ, ಪೇಪರ್ ಬೋಟ್ ಇದೆ, ಏಷ್ಯನ್ ಪೇಂಟ್ಸ್ ಇದೆ, ರೀಡ್ ಅಂಡ್ ಟೈಲರ್ ಇದೆ, ಈ ರೀತಿ ಕಂಪನಿಗಳ ಪ್ರಾಡಕ್ಟ್ಸ್ಗಳು ಬೇರೆ ಕಡೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ಗೂಡ್ಸ್ ಟರ್ಮಿನಲ್ ಬೇಕು ಅಂತ ಹೇಳಿ 102 ಕೋಟಿನಲ್ಲಿ ಕಡಕೋಳದಲ್ಲಿ ಗೂಡ್ಸ್ ಟರ್ಮಿನಲ್ ಮಾಡ್ತಿದ್ವಿ. ಅದ್ರ ಮುಖಾಂತರ ಮಂಗಳೂರು ಪೋರ್ಟು, ಚೆನ್ನೈ ಪೋರ್ಟ್ಗೆ ಕನೆಕ್ಟಿವಿಟಿನ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳಬೇಕು, ಕರ್ನಾಟಕದಲ್ಲಿರುವಂಥ 28 ಜನ ಸಂಸದರಲ್ಲಿ 2ನೇ ಟ್ರೈನ್ ತಗೊಳಕ್ಕೆ ಯಾರು ಕೈಲೂ ಆಗಿಲ್ಲ. ಆದರೆ ಕಳೆದ 4.5 ವರ್ಷದಲ್ಲೇ ಮೈಸೂರಿಗೆ 6 ಹೊಸ ಟ್ರೈನ್ಗಳನ್ನ ತಗೊಂಬಂದಿದ್ದೀನಿ. ಮೈಸೂರಿಂದ ಚೆನ್ನೈಗೆ, ಮೈಸೂರಿಂದ ಹೈದರಾಬಾದ್ಗೆ, ಮೈಸೂರಿನ ರಾಜಸ್ಥಾನದ ಉದಯ್‌ಪುರ್‌ಗೆ, ಮೈಸೂರಿಂದ ವಾರಣಾಸಿಗೆ, ಮೈಸೂರಿಂದ ಹುಬ್ಬಳ್ಳಿಗೆ, ಮೈಸೂರಿಂದ ಬೆಂಗಳೂರಿಗೆ 6 ಟ್ರೈನ್ಗಳಂತ ತಂದಿದ್ದೀನಿ. ನಮ್ಮ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗೂ ಕೇಳಬೇಕು, ಭಾಳ ಮಾತಾಡ್ತಿರ್ತಿರಲ್ಲ, ಅವ್ರಿಗೆ ಕೇಳ್ತೀನಿ. 2004ರಿಂದ 2014ರವರೆಗೂ ಸತತವಾಗಿ ಮನಮೋಹನ್ ಸಿಂಗ್ 10 ವರ್ಷ ಆಡಳಿತ ನಡೆಸಿದ್ರು. 2 ಜನ ಸಂಸದರು ಮೈಸೂರಿಂದ ಆಯ್ಕೆ ಆಗಿದ್ರು. 1 ಟ್ರೈನನ್ನು 10 ವರ್ಷದಲ್ಲಿ ನಿಮ್ಗೆ ತರಕಾಯ್ತಾ? 6 ಟ್ರೈನನ್ನು ಮೋದಿಜಿ ಕಳೆದ 5 ವರ್ಷಗಳಲ್ಲಿ ಮೈಸೂರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಮೈಸೂರಿನ ಬಗ್ಗೆ ಪ್ರೀತಿ ಇಟ್ಕೊಂಡಿರೋದು ಮೋದಿನೇ ಹೊರತು ಮನಮೋಹನ್ ಸಿಂಗು ಅಲ್ಲ, ನಿಮ್ಮ ಸಂಸದರು ಆಗಿದ್ದವರಲ್ಲ. ಹಾಗೆ ಇದೇ ವೇದಿಕೆ 1 ವರ್ಷದ ಹಿಂದೆ ರಾಮದಾಸಿಯವರು, ನಾಗೇಂದ್ರಣ್ಣ ಅವರು, ಹಾಗೆ ಸಂದೇಶ್ ಸ್ವಾಮಿ ಅವರು ಇವ್ರ ಪರವಾಗಿ ಚುನಾವಣಾ ಕ್ಯಾಂಪೇನಿಗೋಸ್ಕರ ಮೋದಿಜಿ ಇಲ್ಲಿ ಬಂದಿದ್ರು. ಬಂದಿರುವಂಥ ಸಂದರ್ಭದಲ್ಲಿ ಹೇಳಿದ್ರು, ಮೈಸೂರು ಬೆಂಗಳೂರು 6th ಲೇನ್ ಎಕ್ಸ್ಪ್ರೆಸ್ ಲೈನ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಪಕ್ಕದಲ್ಲಿ 2 ಸರ್ವಿಸ್ ಲೈನು, ಅದು ಡಬಲ್ ಲೈನು, 10 ಲೈನ್ ಹೈವೇ ಮಾಡ್ತೀವಿ ಅಂತ ಹೇಳಿದ್ರು. February 19th ಹೇಳಿದ್ರು, February 20th ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ನ ಕೊಡ್ತು. March 24th ಗುದ್ಲಿ ಪೂಜೆಯನ್ನು ಮಾಡಿದ್ದು. ಇವತ್ತು ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ 6 ಸಿಟಿಗಳಿಗೆ 52.5 ಕಿಲೋಮೀಟರ್ ಬೈಪಾಸ್ ಕೊಡುವಂತ 10 ಪಥದ ಹೆದ್ದಾರಿಯನ್ನು 7,550 ಕೋಟಿನಲ್ಲಿ ಇವತ್ತು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ 11 ಬೇಸ್ ಕ್ಯಾಂಪ್ಗಳು ಮಾಡಿದ್ವಿ. ವರ್ಕ್ ಸ್ಟಾರ್ಟ್ ಆಗಿದೆ ಬಂಧುಗಳೇ. ಸಿದ್ದರಾಮಯ್ಯನವರು ಬಂದಿದ್ರು, ಏ ನಮ್ಮ ಸಾಧನೆ ಎಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಊರವರಿಗೆ ಹಂಚ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರೇ. ಬಂಧುಗಳೇ, ಸಿದ್ದರಾಮಯ್ಯನವರೇ 2004ರಿಂದ 2014ರವರೆಗೂ 10 ವರ್ಷಗಳ ಕಾಲ ಸತತವಾಗಿ UPA ಸರ್ಕಾರ ಇತ್ತಲ್ಲ, 10 ವರ್ಷ ಯಾಕೆ ಈ ಹೈವೇನ ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡೇಷನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಕೈ ಹಾಕ್ಲಿಲ್ಲ? ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಈ 7,550 ಕೋಟಿನಲ್ಲಿ ನಿಮ್ಮ ಸರ್ಕಾರ 7 ಪೈಸನಾದರೂ ಕೊಟ್ಟಿದ್ರೆ ಬಂದು ಎದುರುಗಡೆ ಡಿಬೇಟಿಗೆ ಬನ್ನಿ, ನಿಮಗೆ ಓಪನ್ ಡಿಬೇಟ್ ಕರಿತೀನಿ, ನಿಮ್ಮನ್ನು ಸೋಲಿಸ್ತೀನಿ ನಾನು. 7 ಪೈಸ ಕೊಡದಲೆ ಬಂದು 7 ಪೈಸ ಕೊಡ್ಲಿಕ್ಕೆ ಆಗದೇ ಇದ್ರು ಕೂಡ ಬಂದು ಇಲ್ಲೇನು ವೀರಾವೇಶದ ಮಾತಾಡ್ತಿದ್ದೀರಿ ಸಿದ್ದರಾಮಯ್ಯನವರೇ. ಇನ್ನು ನಿಮ್ಮನ್ನು ಇನ್ನೊಂದು ಮಾತು ಕೇಳಬೇಕು, 1983ರಿಂದ 2008ರವರೆಗೂ ಸತತವಾಗಿ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಸಿದ್ದರಾಮಯ್ಯನವರೇ 5 ಸಾರಿ ಪ್ರತಿನಿಧಿಸಿದರೆ, 5 ಸಾರಿ ಪ್ರತಿನಿಧಿಸಿ 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರೆ, 1 ಸಾರಿ ಹಣಕಾಸು ಸಚಿವರಾಗಿದ್ದರೆ, ಇಷ್ಟಾದರೂ ಕೂಡ ಇವತ್ತು ದಾಸನಕೊಪ್ಪಲಿಗೆ ಹೋಗಿ, ಮಡಿಕೆತ್ತಳ್ಳಿಗೆ ಹೋಗಿ, ಬೆಲವತ್ತಕ್ಕ ಹೋಗಿ, ಇಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುವಂತಹ ವಿಜಯನಗರ ಲೇಔಟ್ಗೆ ಹೋಗಿ, ಅದೇ ರೀತಿ ಆ ಕಡೆ ಆಲ್ನಳ್ಳಿಗೆ ಹೋಗಿ ಕುಡಿಯ ನೀರು ಕೊಡಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ನೀವೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ? ಚಾಮುಂಡಿ ಬೆಟ್ಟಕ್ಕೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಖಜಾನೆಯಿಂದ ಮುಖ್ಯಮಂತ್ರಿಯಾಗಿ ದುಡ್ಡು ಕೊಡೋದು ಬಿಟ್ಟು ಬೆಟ್ಟದ ಹುಂಡಿ ಹೊಡೆದಿದ್ದಂಥ ಸಿದ್ದರಾಮಯ್ಯನವರೇ, ಅದೇ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ನಮ್ಮ ಮೋದಿ 50 ಕೋಟಿ ರೂಪಾಯಿನ ಪ್ರಸಾದ್ ಯೋಜನೆ ಅಡಿ ಕೊಟ್ಟಿದ್ದಾರೆ. ಬಂಧುಗಳೇ, 10 ಹಲವು ಕೆಲಸವನ್ನು ಹೇಳ್ಬೋದು. ಇನ್ನೊಂದೇ ಒಂದು ಕಡೆಯದಾಗಿ ಮಾತಾಡಿ ಮಾತನ್ನು ಮುಗಿಸ್ತೀನಿ. ಕಾಂಗ್ರೆಸ್ಸಿನಿಗೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇಲ್ಲಿದ್ದಾರೆ, ಹೇಳಬೇಕು ಅವ್ರ ಬಗ್ಗೆ. BJP ಕೋಮುವಾದಿ ಪಕ್ಷ ಅಂತೆ, ತಲೆ ಮೇಲೆ ಆಲ್ರೆಡಿ ಒಂದು ಟೊಪ್ಪಿ ಹಾಕೊಂಡ್ಬಿಟ್ಟು ಆಗೋಲ್ರಿ ಓಲೈಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ದಂಥ ಬಾಯಲ್ಲೇ ಬೋಲೋ ಸೋನಿಯಾ ಮಾತಾ ಕಿ ಜೈ ಅಂತ ಶುರು ಮಾಡಿದ್ದಾರೆ.
ಕಾಂಗ್ರೆಸ್ಸಿನ ಅಭ್ಯರ್ಥಿ, ಆ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಕರಿತೀರಲ್ಲ, ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಕರಿತೀರಲ್ಲ, ಹುಣಸೂರಿನಲ್ಲಿ ಸಿಮೆಂಟ್ ಮಾರಾಟ ಮಾಡ್ಕೊಂಡಿದ್ದಂದ್ರೆ ನಿಮ್ಮನ್ನು ತಗೊಂಡೋಗಿ ಶಾಸಕರನ್ನು ಮಾಡಿದ್ದು, ಎರಡು ಸಾರಿ ಸಂಸದರು ಮಾಡಿದ್ದು, ಸ್ವಾತ್ ಕೂತಿದ್ದ ನಿಮ್ಮನ್ನ, ಸ್ವಾತ್ ಕೂತಿದ್ದ ನಿಮ್ಮನ್ನ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಿದ್ದು ನಮ್ಮ ಯಡಿಯೂರಪ್ಪ ಸಾಹೇಬ್ರಲ್ವಾ? ಆ ಪಕ್ಷನ ಕೋಮುವಾದಿ ಪಕ್ಷ ಅಂತೀರಾ? ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಬಂಧುಗಳೇ, ಸಿದ್ದರಾಮಯ್ಯನವರೇ ಏನಕ್ಕೆ ಅಂತ, ಏನು ವಿಜಯಶಂಕರ್ ಅವ್ರನ್ನ ನಿಲ್ಲಿಸ್ಬಿಟ್ಟು ಯಾವ ಪ್ರೀತಿ ನಿಮಗಿರುವಂಥದ್ದು? ಯಾವ ಮುಖ ಕೇಳ್ಕೊಂಡು ಇಟ್ಕೊಂಡು ನೀವು ಓಟ್ ಕೇಳಕ್ ಬಂದಿದ್ದೀರಿ? ನೀರು ಕೊಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಚಾಮುಂಡೇಶ್ವರಿಗೆ. ಇನ್ನೊಂದು ಮಾತು ಕೇಳಬೇಕು, ನಮ್ಮ ಕೊಡಗಲ್ಲಿ ಪ್ರವಾಹ ಬಂತು, ಭೂಕುಸಿತ ಆಯಿತು, ಭಾಳ ದೊಡ್ಡ ಪ್ರಮಾಣದ 20 ಜನ ತೀರ್ಕೊಂಡೋದ್ರು, ಸಾವಿರಾರು ಜನ ಮನೆ ಕಳ್ಕೊಂಡ್ರು, 5,500 ಜನ ಮನೆ ಹಾಳಾಯಿತು. ಆ ಮನೆ ಹಾಳಾದ ಕೊಡಗು ದುಃಖದಲ್ಲಿದೆ. ಅದಕ್ಕೆ ಇಡೀ ಕರ್ನಾಟಕದ ರಾಜ್ಯದಿಂದ ಬೀದರಿಂದ ಚಾಮರಾಜನಗರದವರೆಗೂ ನೀರಿನ ಪ್ಯಾಕು ಹಾಲಿನ ಪ್ಯಾಕನ್ನು ಕಳಿಸ್ಕೊಟ್ರಿ, ಎಲ್ಲರೂ ಕಳಿಸ್ಕೊಟ್ರಿ, ಇಡೀ ಕರ್ನಾಟಕ ಸ್ಪಂದಿಸ್ತು. ಆದರೆ ಸಿದ್ದರಾಮಯ್ಯನವರೇ ಒಬ್ಬರು ಯತಿವರ್ಯರು, ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದಕ್ಕೋಸ್ಕರ ಕೊಡಗಲ್ಲಿ ಅನಾಹುತ ಆಯಿತು ಅಂತ ಹೇಳಿ ಕೊಡಗಿನ ಜನಕ್ಕೆ ಅವಮಾನ ಮಾಡ್ತಿರಲ್ಲ, ನೀವು ಯಾವ ಮುಖ ನೋಡ್ಕೊಂಡು ಅಥವಾ ಕೊಡಗಿಗೆ ಹೋಗಿ ಓಟ್ ಕೇಳ್ತೀರಿ? ಅವ್ರನ್ನ ಆ ಯತಿವರ್ಯರನ್ನ ಆ ಸ್ವಾಮೀಜಿನ ಖಂಡಿಸಿದ್ರ ನೀವು? ಅಲ್ಲೂ ಕೂಡ ನಮ್ಮವರು ಅನ್ನೋ ಪ್ರೀತಿನ ನಿಮಗೆ? ಸಿದ್ದರಾಮಯ್ಯನವರೇ ಉತ್ತರ ಕೊಡಿ, ಕೊಡಗಿಗೆ ಯಾವ ಮುಖ ಇಟ್ಕೊಂಡು ಹೋಗಿ ನಿಮ್ಮ ಕೊಡಗಲ್ಲಿ ಓಟ್ ಕೇಳ್ತೀರಿ? ನೀವು ಒಂದು ಕಂಡು ಸಾಕಿ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ, ಇವತ್ತು ಮೈಸೂರಿನಲ್ಲಿ ಇವತ್ತು ನೀರು ಕುಡಿತಾ ಇದ್ರೆ, ಮಂಡ್ಯದಲ್ಲಿ ಇವತ್ತು ಬೆಳೆ ಬೆಳೀತಾ ಇದ್ರೆ, ಇವತ್ತು ಬೆಂಗಳೂರು ಬದುಕ್ತಾ ಇದ್ರೆ, ನಮ್ಮ ಕೊಡಗಿನಿಂದ ನಮ್ಮ ಕೊಡಗು ನೀರು ಕೊಡ್ತಾ ಇರೋದು, ನಮ್ಮ ಕೊಡಗಿನ ಬಗ್ಗೆ ಅಲ್ಲಿ ಅನಾಹುತ ಆದಾಗ ಕರ್ನಾಟಕ ಸ್ಪಂದಿಸಿದ್ರೆ ನಿಮ್ಮ ಯತಿವರ್ಯರು ಕೆಟ್ಟು ಮಾತಾಡ್ತಾರಲ್ಲ, ಇದಕ್ಕೆ ನಮ್ಮ ಕೊಡಗಿನ ಜನ ಪಾಠ ಕಲಿಸ್ತಲೇ ಬಿಡ್ತಾರ? ಬಂಧುಗಳೇ, ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ತುಂಬ ಜನ ಇದ್ದಾರೆ. ಸಿದ್ದರಾಮಯ್ಯನವರು ಕಳೆದಾಗ ಒಂದೇ ಮಾತಾಡೋದು, ಸಿದ್ದರಾಮಯ್ಯನವರೇ ನಿಮ್ಮ ಹತ್ರ ಇರೋದು ಒಂದೇ ರಾಜಕಾರಣ, ದ್ವೇಷದ ರಾಜಕಾರಣ. ಚಾಮುಂಡೇಶ್ವರಿನಲ್ಲಿ 2006 ಬೈ ಎಲೆಕ್ಷನ್ಗೆ ಹೋಗಿ ನಿಂತಿದ್ದಾಗ ಇದೇ ಶ್ರೀನಿವಾಸ್ ಪ್ರಸಾದ್ ಸಾಹೇಬರ ಮನೆ ಎದುರುಗಡೆ ಹೋಗಿ ಓಟಿನ ಭಿಕ್ಷೆ ಕೇಳಕ್ಕೆ ಹೋಗಿದ್ರಲ್ಲ, ಅವರನ್ನ ಪಕ್ಷದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ರೆ ಅನ್ನೋದು ನಮ್ಮ ಇಡೀ ದಲಿತ ಬಾಂಧವರು ನೋಡಿದ್ದಾರೆ. ಇವತ್ತು ಪರಿವಾರದವರಿಗೆ, ಪರಿವಾರ ತಳವಾರದವರಿಗೆ ರಿಸರ್ವೇಷನ್ ಕೊಡಬಾರ್ದು ಅಂತಲೇ ಲೆಟರ್ ಬರೆದಿದ್ರಲ್ಲ, ಅದನ್ನ ಇಡೀ ನಾಯಕ ಸಮುದಾಯಕ್ಕೆ ಗೊತ್ತು, ಪಾಠ ಕಲಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಬೆಳೆಸಿದಂಥ ಸಿದ್ದರಾಮಯ್ಯನವರೇ, ನಿಮ್ಮನ್ನು ಬೆಳೆಸಿದಂಥ ಇದೇ ಭೋಗಾದಿಯ ಕೃಷ್ಣ ಮಾದೇಗೌಡರಿರ್ಬೋದು, ಸಿ ದಾಸೇಗೌಡರಿರ್ಬೋದು, ಹಾಗೆ ಕೆಂಪಿರೇಗೌಡರಿರ್ಬೋದು, ಜಿ ಟಿ ದೇವೇಗೌಡರಿರ್ಬೋದು, ಅವ್ರನ್ನೆಲ್ಲನೂ ರಾಜಕೀಯವಾಗಿ ತುಳಿದು ಇವತ್ತು ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಿ. ನಾಡಿದ್ದು 18 ಉತ್ತರ ಸಿಗುತ್ತೆ. ಮೇ 23 ನಿಮಗೆ ಆಘಾತ ಕಾದಿದೆ. ಅದಕ್ಕೋಸ್ಕರ ಇನ್ನಾದರೂ ದೇಶದ ರಾಜಕಾರಣವನ್ನು ಬಿಡಿ. ಮೈಸೂರಿನ ಅಭಿವೃದ್ಧಿ ನನ್ನ ಮೋದಿ ಕೆಳಗಡೆ ನಾವು ಮಾಡ್ತೀವಿ. ನೀವು ಬಾದಾಮಿಗೆ ಹೋಗಿದ್ದೀರಿ, ಅಲ್ಲಿ ಕೆಲಸನಾದ್ರೂ ಮಾಡಿ, ಚಾಮುಂಡೇಶ್ವರಿ ಮಾಡಿದಂಥ ಅನ್ಯಾಯವನ್ನು ಬಾದಾಮಿ ಜನಕ್ಕೆ ಮಾಡಬೇಡಿ ಅಂತ ಹೇಳಿ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.